ಅಚ್ಚರಿಯ ಬೆಳವಣಿಗೆ ಮಾಹಿತಿ ಇತ್ತ? ನನ್ನ ಹತ್ರ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿಯಿಂದ ಕಳಿಸ್ತಾ ಇದಾರೆ ಅಂತ ನನಗೆ ಹೇಳಿದ್ರು. ಪಬ್ಲಿಕ್ ಡೌನ್ ಮಾಡಿ, ನಾನು ನಿನ್ನೆ ಬೆಳಿಗ್ಗೆ ಕೂಡ ಮಾತಾಡಿದ್ದೆ, ನಾನು ಅಂತ ಕೆಲಸ ಮಾಡುದಿಲ್ಲ, ನಾನು ಹೋಗುದಿಲ್ಲ ರಾಜಕಾರಣಕ್ಕೆ. ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರು ಜೀವ ಕೊಟ್ಟಿದೆ, ನಾನು ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು. ಅದನ್ನೇ ನಾನು ನಮ್ದಲ್ಲಿಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ. ಈಗ ಈ ವಿಚಾರ ಅವರು ಕಾಂಗ್ರೆಸ್ ಕಚೇರಿಗಿದ್ದಾರೆ ಎಲ್ಲ ಮಾತುಕತೆ ಆಯ್ತು, ಬಿಜೆಪಿಗಿದ್ದಾರೆ ಅಂತ ಹೇಳಿ ಅವರು ನನಗೆ ಕೆಲವು ಮಾಧ್ಯಮ ನಿಮ್ಮ ಸ್ನೇಹಿತರು ಕೆಳಗಿಡಿಯಲು. ಸೊ ನಾವು ಕಾಂಗ್ರೆಸ್ ಪಕ್ಷ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನಮಗೆ ಆ ಪಕ್ಷ ಒಳ್ಳೇದಲ್ಲ. ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ ಅವರು. ಈ ರಾಮ ಮಂದಿರ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ. ಸೊ ಅವರು ಅಷ್ಟು ಸೀನಿಯರ್ ಲೀಡರ್ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ವಿಶ್ವಾಸವನ್ನು ಬೆಚ್ಚಿಕೊಳ್ಳುತ್ತೆ. ಈಗ ವಿಶ್ವಾಸಕ್ಕೆ ಧಕ್ಕೆ ಆಗ್ತಾ ಇದೆ ಅಂತೇಳಿ ನೀವೇ ತೋರಿಸ್ತಾ ಇದ್ದೀವಿ. ಸೊ ಈಗ ಸ್ಪೀಕರ್ ಅವರಿಗೆ ಕೌನ್ಸಿಲ್ ಚೇರ್ಮನ್ ಬಗ್ಗೆ ಫೋನ್ ಮಾಡಿ ನಾನು ಫ್ಯಾಕ್ಸ್ ಅಲ್ಲಿ ಮೇಲ್ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂತ ನನಗೆ ನಮ್ಮ ಯಾರ ಆಫೀಸ್ ಇಂದ ನನಗೆ ಮಾಹಿತಿಯನ್ನು ಅವ್ರು ಅವ್ರದ್ದೇನು ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾಗಿದ್ದಾರೋ, ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡ್ಲಿ, ಆಮೇಲೆ ಅದ್ರ ಬಗ್ಗೆ ನಾವು ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿದ್ದಿಲ್ಲ. ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ ಎಲ್ಎಸಿನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿದ್ದಿಲ್ಲ. ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಸರ್ ಬಲವಂತವಾಗಿ ನೀವ್ ಹೇಳಿದ್ರಿ ಸರ್ ಏನಾರ ಆಮಿಷ ಒಡ್ಡಿದಾರ ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ಬೇಕು ಅವ್ರು ಹೇಳ್ಬೇಕು ಏನ್ ಆಮಿಷ ಕೊಟ್ಟಿದಾರ ಏನ್ ಕೊಟ್ಟಿದ್ದಾರೆ. ನಾವೇನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ಎಲ್ಲರಿಗೂ ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ. ಅವರು ತಪ್ಪಿದ್ದಾರೆ ಜಗದೀಶ್ ಶೆಟ್ಟರ್ ಯಾಕಂದ್ರೆ ಕಾಂಗ್ರೆಸ್ ಬಹುಮಾನ ಆಗಿದೆ ಅಂತ ಅನ್ನುವಂತ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ರು. ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮ್ ಬೇರೆ, ಬಿಜೆಪಿ ನಡೆಯುವಂತ ಸಿಸ್ಟಮ್. ನಾನು ಈಗ ಮಾತಾಡಲ್ಲ, ಲೆಟ್ಮಿಂಗ್ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾಗಿ ರೆಸಿಗ್ನೇಷನ್ ತಪ್ಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ ಫಾರ್ಮ್ ಅವರಿಗೆ ಬರ್ದು ಕೊಟ್ಟಿದ್ದೆ. ನನಗೆ ಈ ಗಳಿಕೆ ನನಗೆ ಕಾಂಗ್ರೆಸ್ ಕಚೇರಿಯಲ್ಲೇ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ. ಇಮೇಲ್ ಅಲ್ಲಿ ಕಳಿಸಿದೀವಿ ಅಂತ ಹೇಳಿ ನನಗೆ ಇನ್ನ ಬಂದಿಲ್ಲ. ನಿಮ್ಮ ಪ್ರಕಾರ ನಿಯಮ ಬಾಹಿರವಾಗಿ ಪಕ್ಷ ಸೇರ್ಪಡೆ ಆಗಿದಾರೆ? ಹಾಗಾದ್ರೆ ಈಗ ಬೇಡ, ಈಗ ನಾನು ಈಗ ಯಾಕೆ ಮಾತಾಡ್ಲಿಲ್ಲ? ನಾನು ಮಾತಾಡ್ತೀನಿ. ಸರಿ, ಅವರು ಸಂಘ ಪರಿವಾರದ ನಾಯಕರು ಸರ್, ವಿಶ್ವಾಸಕ್ಕೆ ಅರ್ಹರಲ್ಲ. ಸಂಘ ಪರಿವಾರದಿಂದ ಬಂದಂತವ್ರು ಯಾಕೆ ನೀವು ಎಲ್ಲರ ಮೇಲೂ ನೀವು ಈ ತರ ಮಾತಾಡ್ತೀರಾ? ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಅವ್ರ ಸಂಘದವ್ರ ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಗಿ ಮಾಡಿದ್ರು? ಸಂಘ ಪರಿವಾರ ಅವರಾಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊತಿದ್ರ? ಪಾಲಿಟಿಷಿಯನ್ ಪಾಲಿಟಿಷಿಯನ್ ನಾನು ಯಾಕೆ ಬೇರೆ ಸಂಘ ಹಿಂಗೆ ಅಂತ ನಾನು ಯಾಕೆ ಮಾತಾಡ್ತೀನಿ? ಯಾರು ಬಿಟ್ಟು ಹೋಗಲ್ಲ. ಜಗದೀಶ್ ಶೆಟ್ಟರ್ ಏನು ಹೋಗಿದಾರ ಅದು ಬೇರೆ ವಿಚಾರ. ಬೇರೆಯವರು ಜನ ಅವ್ರನ್ನ 35,000 ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ. ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಸೌದಿ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.